ನಿನ್ನೆ ಜುಲೈ 1 ಪತ್ರಿಕಾ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ ಪತ್ರಿಕಾ ವಿತರಕರನ್ನ ಕೂಡ ಹುಡುಕಿ ಗೌರವಿಸುವುದು ಒಂದು ಅರ್ಥಪೂರ್ಣ ಕೆಲಸ. 7 ದಶಕಗಳ ಹಿಂದಿನ ಕಥೆ. ಮನೆ ಮನೆಗೆ ಸೈಕಲ್ ಅನ್ನ ತುಳಿದು ಪತ್ರಿಕೆ ಹಾಕಲು ಆರಂಭಿಸಿದ ಮಂಗಳೂರಿನ ಅತ್ಯಂತ ಹಿರಿಯ ಪತ್ರಿಕಾ ವಿತರಕರೇ ತಾರಾನಾಥ ಕಾಮತ್. ಇವರಿಗೆ ಸದ್ಯ 94 ವಯಸ್ಸು. ಈ ಹರೆಯದಲ್ಲೂ ಪ್ರತಿದಿನ ಪತ್ರಿಕಾ ವಿತರಣೆಯನ್ನ ಮಾಡುತ್ತಿರುವುದು ವಿಶೇಷ. 1930 ಡಿಸೆಂಬರ್ 25 ಮಂಗಳೂರು ತಾಲೂಕಿನ ಕಂಕನಾಡಿಯಲ್ಲಿ ಜನಿಸಿದ್ರು. ಇವರ ತಂದೆ ಉಪೇಂದ್ರ ಕಾಮತ್, ತಾಯಿ ಸುಂದರಿ ಕಾಮತ್. ಈ ದಂಪತಿಯ 3 ಮಕ್ಕಳಲ್ಲಿ ಒಬ್ಬರಾಗಿ ತಾರಾನಾಥ ಕಾಮತ್ ಅವರು ಜನಿಸಿದ್ರು. ಮಾವ ನೀಡಿದ 10,000 ರೂಪಾಯಿಯ ಮೂಲ ಬಂಡವಾಳದಿಂದ ಪತ್ರಿಕಾ ವಿತರಕರಾಗಿ ಕಂಕನಾಡಿಯಲ್ಲಿ ಕಾಮತ್ ನ್ಯೂಸ್ ಏಜೆನ್ಸಿಯನ್ನ ಆರಂಭಿಸಿದ್ರು. 7 ದಶಕಗಳಿಂದ ವಿವಿಧ ದೈನಿಕ ನಿಯತಕಾಲಿಕಗಳನ್ನ ಮಾರಾಟ ಮಾಡುತ್ತಾ ಸುಮಾರು 2,000 ಪತ್ರಿಕೆಗಳನ್ನ ಮನೆ ಮನೆಗೆ ವಿತರಿಸುವ ಕೆಲಸದಲ್ಲಿ ಇವರು ತೊಡಗಿದ್ದಾರೆ. ಆರಂಭದಲ್ಲಿ ಮಂಗಳೂರಿನ ಸುಮಾರು 4 ಕಿಲೋಮೀಟರ್ ದೂರದವರೆಗೆ ಪತ್ರಿಕಾ ವಿತರಣೆ ಮಾಡಲಾರಂಭಿಸಿದ ಅವರು, ಈ ಕೆಲಸದಲ್ಲಿ ತಮ್ಮ ಪತ್ನಿ ದಿವಂಗತ ವಿಜಯ ಅವರ ಸಹಕಾರವನ್ನ ಕೂಡ ನೆನಪಿಸಿಕೊಳ್ಳುತ್ತಾರೆ. ಕಾಮತ್ ಇಂದಿಗೂ ಮಂಗಳೂರಿನ ಕಂಕನಾಡಿಯಲ್ಲಿ ಮುಂಜಾನೆಯಿಂದ ಸಂಜೆಯವರೆಗೆ ತಮ್ಮ ಅಂಗಡಿಯಲ್ಲಿ ಪತ್ರಿಕೆ ಮಾರಾಟ ಮಾಡುತ್ತಿದ್ದಾರೆ. ಹಲವು ದಶಕಗಳಿಂದ ಒಂದು ಇಡೀ ಕುಟುಂಬವೇ ಪತ್ರಿಕಾ ವಿತರಣೆ ಕಾಯಕದಲ್ಲಿ ತೊಡಗಿಸಿಕೊಂಡಿರೋದು ಅಪರೂಪವೇ ಆಗಿದೆ. ಏನೇ ಆಗಲಿ, ತಾರಾನಾಥ್ ಕಾಮತ್ ಅವರ ಬದುಕು ಕಟ್ಟಿಕೊಡಲು ಪತ್ರಿಕೆ ನೆರವಾಗಿದ್ದು ಮಾತ್ರ ಇತಿಹಾಸ. ಎರಡೂವರೆ ಗಂಟೆ ಬರ್ತದೆ ನನ್ನಲ್ಲಿ, ಅದರಲ್ಲಿ ಆ್ಯಡ್ ಮಾಡಬೇಡಿ ಮಕ್ಕಳು. ಅಲ್ಲಿ ಹೆಂಕಿ ಅಂತ ಗೊತ್ತೊಂಡೆ